ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಜ್ವರ ಕಾಣಿಸಿಕೊಂಡಿದೆ ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂತಹ ಸಾಧ್ಯತೆ ಇದೆ ಅಡ್ಮಿಟ್ ಆಗಬೇಕು ಅಂತೇನಾದರೂ ವೈದ್ಯರು ತಿಳಿಸಿದೆ ಆದರೆ ಅಡ್ಮಿಟ್ ಮಾಡುವಂತಹ ಸಾಧ್ಯತೆ ಇದೆ ಕೋವಿಡ್ ಎರಡನೇ ಡೋಸ್ ಲಸಿಕೆಯನ್ನು ಕೂಡ ಸಿದ್ದರಾಮಯ್ಯನವರಿಗಾಗಲೇ ಪಡ್ಕೊಂಡಿದ್ದಾರೆ ಅವರಿಗೆ ಜ್ವರ ಯಾವ ಕಾರಣಕ್ಕಾಗಿ ಕಾಣಿಸಿಕೊಂಡಿದೆ ಅವರಿಗೆ ಆಸ್ಪತ್ರೆಯ ಅಡ್ಮಿಟ್ ಅವಶ್ಯಕತೆ ಇದೆಯಾ ಇದೆಲ್ಲವನ್ನೂ ಕೂಡ ವೈದ್ಯರು ಹೇಳಿದ ನಂತರದಲ್ಲಿ ಅಡ್ಮಿಟ್ ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರು ಮಣಿಪಾಲ್ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಬಹುದಾದಂತಹ ಸಾಧ್ಯತೆ ಇದೆ ಈಗಾಗಲೇ ಎತ್ತಿನಿಂದ್ರ ಅವರು ಅವರ ತಂದೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ರಿಂದ ಸುಕೇಶ್ ಯಾವಾಗಿಂದ ಜ್ವರ ಇದೆಯಂತೆ ಈಗ ಅವರ ಪರಿಸ್ಥಿತಿ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ಆಸ್ಪತ್ರೆಯ ಮೂಲಗಳಿಂದ ಏನ್ ಮಾಹಿತಿ ಸಿಗ್ತಾ ಇದೆ ದಿವ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಜ್ವರದಿಂದ ಬಳಲುತ್ತಿದ್ರು ಅನ್ನುವಂಥದ್ದು ಹಾಗಾಗಿ RT-PCR ಟೆಸ್ಟ್ ಅನ್ನು ಕೂಡ ಮಾಡಲಾಗಿತ್ತು ಆದ್ರೆ ಅಲ್ಲಿ ನೆಗೆಟಿವ್ ಬಂದಿದೆ ಅಂದ್ರೆ ಕರೋನಾ ನೆಗೆಟಿವ್ ಅನ್ನುವಂಥದ್ದು ಈಗಾಗಲೇ ಕನ್ಫರ್ಮ್ ಆಗಿದೆ ಅದರ ಹೊರತಾಗಿಯೂ ಕೂಡ ಯಾವುದೇ ರಿಸ್ಕ್ ಅನ್ನು ತೆಗೆದುಕೊಳ್ಳುವುದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಅಂದ್ರೆ ವೈರಲ್ ಫೀವರ್ ರೀತಿಯಲ್ಲಿ ಇರೋದ್ರಿಂದ ಮತ್ತಷ್ಟು ತಪಾಸಣೆಯನ್ನು ನಡೆಸಬೇಕು ಅಂತ ಅವರ ಪುತ್ರ ಶಾಸಕ ಯತೀಂದ್ರ ಅವರು ಕೂಡ ವೈದ್ಯರಾಗಿರೋದ್ರಿಂದ ಸಹಜವಾಗಿ ಅವರು ಆಸಕ್ತಿಯನ್ನು ವಹಿಸಿ ಈಗಾಗಲೇ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ರು ಅಂದ್ರೆ ಸಿಟಿ ಸ್ಕ್ಯಾನ್ ಮಾಡುವ ಮೂಲಕವಾಗಿ ಸಂಪೂರ್ಣವಾಗಿ ಅವರ ಇಡೀ ಒಂದು ಆರೋಗ್ಯದ ತಪಾಸಣೆಯನ್ನು ಮಾಡುವಂತ ತೀರ್ಮಾನಕ್ಕೆ ಬಂದಿರುವಂತದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ವೈದ್ಯರು ಈಗ ಸಿದ್ದರಾಮಯ್ಯ ಅವರ ಆರೋಗ್ಯ ತಪಾಸಣೆ ನಡೆಸ್ತಾ ಇದ್ದಾರೆ ತಪಾಸಣೆಯ ನಂತರದಲ್ಲಿ ಏನಾದರೂ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ಳಬೇಕಾದಂತ ಅನಿವಾರ್ಯತೆ ಏನಾದ್ರೆ ವೈದ್ಯರ ಸಲಹೆಯನ್ನು ಆಧರಿಸಿ ಸಿದ್ದರಾಮಯ್ಯ ಅಲ್ಲೇ ಒಂದು ಎರಡು ದಿನ ವಿಶ್ರಾಂತಿಯನ್ನು ಪಡೆಯುವಂತ ಸಾಧ್ಯತೆ ಇದೆ ಹಾಗೇನಾದ್ರೂ ಸಿಟಿ ಸ್ಕ್ಯಾನ್ ಅಲ್ಲಿ ತೊಂದರೆ ಇಲ್ಲ ಆರಾಮಾಗಿ ಏನೋ ಬೇರೆ ಸಮಸ್ಯೆಗಳಿಲ್ಲ ಅನ್ನುವಂಥದ್ದು ಗೊತ್ತಾದ್ರೆ ವಾಪಸ್ ಅವರು ತಮ್ಮ ನಿವಾಸಕ್ಕೆ ಕೆಲವು ಹೊತ್ತಿನಲ್ಲಿ ಬರಲಿದ್ದಾರೆ ದಿವ್ಯಾ ಓಕೆ ಬೆಳಗ್ಗೆನೆ ಹೋಗಿದ್ದಾರೆ ಹಾಗಿದ್ರೆ ಆಸ್ಪತ್ರೆಗೆ ಇಲ್ಲ ಕೆಲವೇ ನಿಮಿಷಗಳ ಮೊದಲು ಈಗ ಸ್ವಲ್ಪ ಹೊತ್ತಿನ ಮುಂಚಿತವಾಗಿ ಅವರು ಹೋಗಿರುವಂತದ್ದು ಬೆಳಗ್ಗೆಯಿಂದ ಕೂಡ ತಮ್ಮ ನಿವಾಸದಲ್ಲಿ ಅವರು ವಿಶ್ರಾಂತಿಯನ್ನು ಪಡಿತಾ ಇದ್ರು ಆದ್ರೆ ತಮ್ಮ ಪುತ್ರನ ಒತ್ತಾಯಕ್ಕೆ ಮಣಿದು ಈಗ ಆಸ್ಪತ್ರೆಗೆ ತೆರಳಿದ್ದಾರೆ ದಿವ್ಯಾ ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಸದ್ಯ ಕೋವಿಡ್ ನ ಎರಡನೇ ಡೋಸ್ ನ ವ್ಯಾಕ್ಸಿನ್ ಕೂಡ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅವರಿಗೆ ಜ್ವರ ಕಾಣಿಸಿಕೊಂಡಿರುವುದು ಯಾವ ಕಾರಣಕ್ಕೆ ಜಸ್ಟ್ ವೈರಲ್ ಫೀವರ ಏನು ಅನ್ನೋದು ಈಗ ತಪಾಸಣೆ ಆಗಬೇಕಾಗಿದೆ ರ್ಯಾಪಿಡ್ ಟೆಸ್ಟ್ ಮಾಡಿದ್ದಾರೆ ಅಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ ಹಾಗಾಗಿ ಸಿಟಿ ಸ್ಕ್ಯಾನ್ ಮಾಡಿ ನಂತರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ವೈದ್ಯರು ನಿರ್ಧರಿಸಿದ್ದಾರೆ ವೈದ್ಯರ ತೀರ್ಮಾನದಂತೆ ಅಡ್ಮಿಟ್ ಬೇಕಾ ಬೇಡವಾ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಜ್ವರ ಕಾಣಿಸ್ಕೊಳ್ತು ಜ್ವರದ ಹಿನ್ನೆಲೆಯಲ್ಲಿ ಅವರು ಯಾವುದಕ್ಕೂ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸೋಣ ಅಂತ ಆ ಪರೀಕ್ಷೆಯನ್ನ ಮಾಡಿದ್ದಾರೆ ಬಟ್ ಆ ಪರೀಕ್ಷೆಯ ವರದಿಯಲ್ಲಿ ನೆಗೆಟಿವ್ ಬಂದಿದೆ ಆದ್ರೆ ಸಿಟಿ ಸ್ಕ್ಯಾನ್ ಮಾಡೋ ಮೂಲಕವಾಗಿ ಏನು ಎಕ್ಸಾಕ್ಟ್ ಆಗಿ ಅನ್ನೋದನ್ನ ಪತ್ತೆ ಹಚ್ಚೋ ಸಲುವಾಗಿ ಈಗ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಸಿಟಿ ಸ್ಕ್ಯಾನ್ ಕೂಡ ಮಾಡಲಾಗುತ್ತೆ ಆ ನಂತರದಲ್ಲಿ ಅವರ ಅಡ್ಮಿಟ್ ಅಗತ್ಯತೆ ಇದೆಯಾ ಇಲ್ಲವಾ ಅನ್ನೋದು ನಿರ್ಧಾರ ಮಾಡ್ತಾರೆ ಎರಡು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಬೇಕು ಅಂತ ವೈದ್ಯರು ತಿಳಿಸಿದ್ದೆ ಆದ್ರೆ ಮಣಿಪಾಲ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯನವರು ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಸದ್ಯ ಜ್ವರದ ಹಿನ್ನೆಲೆಯಲ್ಲಿ ಕೆಲ ಹೊತ್ತುಗಳ ಹಿಂದಷ್ಟೇ ಮಣಿಪಾಲ ಆಸ್ಪತ್ರೆಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಅವರನ್ನ ಅವರ ಪುತ್ರ ಯತೀಂದ್ರ ಅವರು ಕರೆದುಕೊಂಡು ಹೋಗಿದ್ದಾರೆ ಈಗಾಗಲೇ ಸಿಟಿ ಸ್ಕ್ಯಾನ್ ಅನ್ನ ಮಾಡೋದಿಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಕಾರಣ ರ್ಯಾಪಿಡ್ ಟೆಸ್ಟ್ ನಡೆಸಿದಂತಹ ಸಂದರ್ಭದಲ್ಲಿ ಅವರ ಒಂದು ಜ್ವರ ಬಂದಿದೆ ಅದು ಯಾವ ಕಾರಣಕ್ಕಾಗಿ ಬಂದಿದೆ ಅಂತ ಪರೀಕ್ಷೆ ಮಾಡಿದಾಗ ಅಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ ಕೋವಿಡ್ ರಿಪೋರ್ಟ್ ಬಂದಿಲ್ಲ ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದಾರೆ ಸಿಟಿ ಸ್ಕ್ಯಾನ್ನಲ್ಲಿ ಏನಾದರೂ ಪಾಸಿಟಿವ್ ಅಥವಾ ಏನಾದರೂ ವ್ಯತ್ಯಾಸಗಳೇನಾದರೂ ಆದರೆ ಆ ನಂತರದಲ್ಲಿ ತೀರ್ಮಾನ ಮಾಡೋಣ ವೈರಲ್ ಫೀವರ್ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಸಿನ್ಗಳನ್ನು ಕೊಟ್ಟು ಮನೆಯಲ್ಲಿ ಅವರು ಉಳಿದುಕೊಳ್ಳೋ ಮೂಲಕವಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ನಿರ್ಧಾರವನ್ನು ವೈದ್ಯರು ಹೇಳ್ತಾರಾ ಇದು ಕಾದು ನೋಡ್ತಾ ಇದ್ದಾರೆ ಸದ್ಯ ವೈದ್ಯರ ತೀರ್ಮಾನದ ಮೇಲೆ ನಿಂತಿದೆ ಸಿದ್ದರಾಮಯ್ಯನವರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರ